Students, a cost accounting for semester BCom ge namatra 2015 year alli ondu 15 marks question undide odona hagide anta heli. In respect of a factory, the following figures have been obtained for the year: cost of materials, direct wages, factory overhead, administration overhead, selling overhead, distribution overhead, profit 4,20,000 anta helidare. And work order has been executed and the following expenses have been incurred: materials 8,000, wages 5,000. Assuming that in 2005 the factory overhead has been increased by 20%, distribution overheads have gone down by 10%, selling and administration overhead have been each gone up by 12% at 12 1/2%, at what price should the product be sold to earn the same rate of gross profit or a profit on the selling price of 2004 2004 2005 एस्टिमेटेड कॉस्ट शीट नोड़ फर्स्ट ना कॉस्ट शीट फॉर 2004 फर्स्ट ऐन कॉस्ट ऑफ मटेरियल कॉस्ट ऑफ मटेरियल 6 lakhs पर यूनिट नंबर ऑफ यूनिट मैन्युफैक्चर डायरेक्ट वेजेस 5 lakhs आम फैक्ट्री अंदर डायरेक्ट एक्सपेंसेस ಅದಕ್ಕೋಸ್ಕರ 11,000 ರೂಪೀಸ್ 11 ಲಾಕ್ ರೂಪೀಸ್ ಅನ್ನ ನಾವು ಏನಂತ ಕರೆಯೋಣ ಪ್ರೈಮ್ ಕಾಸ್ಟ್ ಅಂತ ಕರೆಯೋಣ ಓಕೆನಾ ಪ್ರೈಮ್ ಕಾಸ್ಟ್ ಗೆ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು ಅವನೇ ಕೊಟ್ಟಿದ್ದಾನೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಬಂದು 3 ಲಾಕ್ ರೂಪೀಸ್ ಅಂತ ಹೇಳ್ತಾರೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಬರೋ ಅಂತದ್ದು 14 ಲಾಕ್ ರೂಪೀಸ್ ಇದನ್ನ फैक्टरी कॉस्ट अंत करियोणवे करियोण इदक्के एन ऐड माडबेकु अडमिनिस्ट्रेशन ओवरहेड अन्न ऐड माडबेकु अडमिनिस्ट्रेशन ओवरहेड एष्टिदेप्प 3,36,000 रुपीस इदे अल्लिगे टोटल 17,36,000 रुपीस नमगे एन बरुत्ते कॉस्ट ऑफ प्रोडक्शन अथवा इदन्ने कॉस्ट ऑफ गुड्स सोल्ड अंत करीती ओकेना इदक्के नावु एन ऐड माडबेकु सेलिंग एंड डिस्ट्रिब्यूशन ओवरहेड सेलिंग एंड डिस्ट्रिब्यूशन ओवरहेड इल्ली सेलिंग एंड डिस्ट्रिब्यूशन ओवरहेड्स अल्ली नमगे सेपरेट सेपरेट आगि कोट्टिद्दाने हौदा सेलिंग एक्सपेंसेस सेपरेट ಕೊಟ್ಟಿದ್ದಾನೆ ಡಿಸ್ಟ್ರಿಬ್ಯೂಷನ್ ನೇ ಸೆಪರೇಟ್ ಆಗಿ ಕೊಟ್ಟಿದ್ದಾನೆ ಅದಕ್ಕೆ ಸೆಲ್ಲಿಂಗ್ ಓವರ್ಹೆಡ್ಸ್ ಅನ್ನ ಎಷ್ಟು ಅಂತ ತಗೋಣ 2,24,000 ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಎಷ್ಟು ಕೊಟ್ಟಿದ್ದಾನೆ 1,40,000 ಅಲ್ಲಿಗೆ ಟೋಟಲ್ 3,64,000 ರೂಪೀಸ್ ಆಗುತ್ತೆ ಅಲ್ಲಿಗೆ ನಮಗೆ ಬರೋ ಅಂತದನ್ನ ಏನಂತ ಕರೀತೀವಿ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ ಎಷ್ಟು ಬರುತ್ತೆ ಅಂದ್ರೆ 21 ಲಕ್ಷ ರೂಪೀಸ್ ಬರುತ್ತೆ ಇದಕ್ಕೆ ಎಷ್ಟು ಪ್ರಾಫಿಟ್ ಆಡ್ ಮಾಡಬೇಕು ಅಂತ ಹೇಳಿದಾನೆ ಅವನೇ 4,20,000 ರೂಪೀಸ್ ಪ್ರಾಫಿಟ್ ಆಡ್ ಮಾಡಿದಾನೆ ಕರೆಕ್ಟಾ ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ 25,20,000 ರೂಪೀಸ್ ಇದನ್ನ ಸೇಲ್ಸ್ ಅಂತ ಕರೆಯೋಣ ಕ್ಲಿಯರ್ ಸರ್ ಇದನ್ನ ಮಾಡೋದಿಕ್ಕೆ 2-3 ನಿಮಿಷ ಸಾಕು ಓಕೆನಾ ಈ ಒಂದು ಕಾಸ್ಟ್ ಶೀಟ್ 2004 ಸಹಾಯದಿಂದ ನಾವು ಒಂದು ಕಾಸ್ಟ್ ಶೀಟ್ 2005 ಎಸ್ಟಿಮೇಟ್ ಮಾಡಬೇಕು ಆ ಎಸ್ಟಿಮೇಟ್ ಮಾಡೋದಿಕ್ಕೆ ನಮಗೆ ಡೈರೆಕ್ಟ್ ಮಟೀರಿಯಲ್ ಎಷ್ಟು ಬೇಕಾಗುತ್ತೆ 2005 ಅಲ್ಲಿ 8,000 ರೂಪೀಸ್ ಬೇಕಾಗುತ್ತೆ ಹಾಗೆ ಡೈರೆಕ್ಟ್ ವೇಜಸ್ ಎಷ್ಟು ಬೇಕಂತೆ 5,000 ಅದೊಂದು 5,000 ಬೇಕಂತೆ ಕರೆಕ್ಟ್ ಏನಪ್ಪ ಅಲ್ಲಿ ಟೋಟಲ್ ಎಷ್ಟು ಬಂತು 13,000 ರೂಪೀಸ್ ಬಂತು ಇದನ್ನ ಏನಂತ ಕರೆಯೋಣ ಪ್ರೈಮ್ ಕಾಸ್ಟ್ ಅಂತ ಕರೆಯೋಣ ಇಲ್ಲಿವರೆಗೂ ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲರಿಗೂ ಕರೆಕ್ಟಾ ಈಗ ಆಡ್ ಫ್ಯಾಕ್ಟರಿ ಓವರ್ಹೆಡ್
ನೋಡಿ ಫ್ಯಾಕ್ಟರಿ ಓವರ್ ಹೆಡ್ ಅವನು ಕೊಟ್ಟಿಲ್ಲ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದಾನ ಕೊಟ್ಟಿಲ್ಲ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳ್ತಿದ್ದಾನೆ ಅಂದ್ರೆ 2005 ನಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ 20% ಅಷ್ಟು ಜಾಸ್ತಿ ಆಗಿದೆ ನೋಡಿ ಫ್ಯಾಕ್ಟರಿ ಓವರ್ ಹೆಡ್ ಓದ್ ವರ್ಷ ಎಷ್ಟು ಪರ್ಸೆಂಟ್ ಇತ್ತಪ್ಪ 3 ಲ್ಯಾಕ್ಸ್ ಇತ್ತು 3 ಲ್ಯಾಕ್ಸ್ ಮೇಲೆ 20% ಜಾಸ್ತಿ ಆಗಕ್ಕಾಗುತ್ತಾ ಚಾನ್ಸ್ ಇಲ್ಲ ಚಾನ್ಸ್ ಇದೆಯಾ ಇಲ್ಲ ಹಾಗಾದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ಯಾವಾಗ್ಲೂ ಅಷ್ಟೇ ಈ ಫ್ಯಾಕ್ಟರಿ ಓವರ್ ಹೆಡ್ 3 ಲಕ್ಷ ಏನಿದೆ ಅಲ್ವಾ ಯಾವಾಗ್ಲೂ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಡೈರೆಕ್ಟ್ ವೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಹೋದ ವರ್ಷ 3 ಲಕ್ಷ ಫ್ಯಾಕ್ಟರಿ ಓವರ್ ಹೆಡ್ ಆಗಿತ್ತು ಯಾಕೆ ಅಂದ್ರೆ ಡೈರೆಕ್ಟ್ ವೇಜಸ್ 5 ಲಕ್ಷ ಆಗಿತ್ತು ಅದಕ್ಕೋಸ್ಕರ ಹಾಗಾದ್ರೆ ನಾವು ಪರ್ಸೆಂಟೇಜ್ ಆಫ್ ಓಕೆನಾ ಫ್ಯಾಕ್ಟರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ ಪರ್ಸೆಂಟೇಜ್ ಅಲ್ಲಿ ಎದ್ರಲ್ಲಿ ಪರ್ಸೆಂಟೇಜ್ ನೋಡಿ ಹೋದ ವರ್ಷ 3 ಲಕ್ಷ ರೂಪಾಯಿ ಫ್ಯಾಕ್ಟರಿ ಓವರ್ ಹೆಡ್ ಇತ್ತು ಡೈರೆಕ್ಟ್ ವೇಜಸ್ 5 ಲಕ್ಷ ಇತ್ತು ಇಂಟು 100 ಮಾಡಿದ್ರೆ 60% ಬರ್ತಾ ಇದೆ ಕರೆಕ್ಟ್ ಏನಪ್ಪ 5 × 30 ಕರೆಕ್ಟ್ ಆಗಿದೆ 60% ಅಂದ್ರೆ ಹೋದ ವರ್ಷದ ಡೈರೆಕ್ಟ್ ವೇಜಸ್ 5 ಲಕ್ಷದ ಮೇಲೆ 60% 3 ಲಕ್ಷ ಡೈರೆಕ್ಟ್ ಫ್ಯಾಕ್ಟರಿ ಓವರ್ ಹೆಡ್ ಬಂದಿತ್ತು ಈ ವರ್ಷ ಡೈರೆಕ್ಟ್ ವೇಜಸ್ ಎಷ್ಟಿದೆ 5000 ರೂಪಾಯಿ ಇದೆ 5000 ರೂಪಾಯಿ ಮೇಲೆ 60% ಎಷ್ಟು ಬರುತ್ತಪ್ಪ 100,000 ಬರುತ್ತೆ ಇದರ ಮೇಲೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ 20% ಇನ್ಕ್ರೀಸ್ ಆಗಿದೆ ಕರೆಕ್ಟಾ 20% ಅಂದ್ರೆ ಎಷ್ಟು ಬರುತ್ತೆ 600 ರೂಪಾಯಿ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಈ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ ಒಟ್ಟು ಎಷ್ಟಾಯ್ತು 3600 ಆಯ್ತು ಇದು ಯಾರಿಗೆ ಅರ್ಥ ಆಯ್ತು ಹೇಳಿ ಆಯ್ತಾ ಇಲ್ವಾ 5000 20% ಯಾಕೆಂದ್ರೆ ಅವನು ಹೇಳಿದ್ದಾನೆ ಈ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ 20% ಜಾಸ್ತಿ ಆಗಿದೆ ಅಂತ ನೋಡಿ ನಮಗೆ ಫಸ್ಟ್ ಏನ್ ಬೇಕು ಗೊತ್ತಾ ಹೋದ ವರ್ಷ ಡೈರೆಕ್ಟ್ ವೇಜಸ್ 5 ಲಕ್ಷ ಇದ್ರೆ 3 ಲಕ್ಷ ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ ಹೌದಾ ಆದ್ರೆ ಈ ವರ್ಷ ಡೈರೆಕ್ಟ್ ವೇಜಸ್ ಆಗಿರೋದು ಬರೀ 5000 ಹಾಗಾದ್ರೆ ಎಷ್ಟು ಬರುತ್ತೆ ಫ್ಯಾಕ್ಟರಿ ಓವರ್ ಹೆಡ್ ಈ ವರ್ಷ ಅಂದ್ರೆ ಹೋದ ವರ್ಷದ ಪರ್ಸೆಂಟೇಜ್ ತಗೊಂಡಿದ್ವಿ ಏನಂತ ಫ್ಯಾಕ್ಟರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100 60% ಬಂತು ಅಂದ್ರೆ ಹೋದ ವರ್ಷ ಡೈರೆಕ್ಟ್ ವೇಜಸ್ ಮೇಲೆ 60% ಫ್ಯಾಕ್ಟರಿ ಬಂದಿತ್ತು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಈ ವರ್ಷ ಅಷ್ಟೇ ಡೈರೆಕ್ಟ್ ವೇಜಸ್ ಮೇಲೆ 5000 ಮೇಲೆ 60% 3000 ಬಂತು ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾನೆ 20% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾನೆ 600 ರೂಪಾಯಿ ಆಡ್ ಮಾಡಿ ಅರ್ಥ ಆಯ್ತಾ ಈಗ ಇದನ್ನ ಆಡ್ ಮಾಡಿದ್ರೆ ಟೋಟಲ್ 16,600 ರೂಪೀಸ್ ನ ನಾವು ಏನಂತ ಕರೆಯೋಣ ಫ್ಯಾಕ್ಟರಿ ಕಾಸ್ಟ್ ಅಂತ ಕರೆಯೋಣ ಅರ್ಥ ಆಯ್ತಾ ಎಲ್ಲರಿಗೂ ನಿಜ ಈ ಫ್ಯಾಕ್ಟರಿ ಕಾಸ್ಟ್ ಗೆ ಮತ್ ಇನ್ನೇನ್ ಆಡ್ ಮಾಡ್ಬೇಕಪ್ಪ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಆಡ್ ಮಾಡ್ಬೇಕು ಕರೆಕ್ಟಾ ಮಾಡೋಣ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡ್ಬೇಕು ನೋಡಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಗೆ ಒಂದ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಏನಂತ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಬೇಡ ಸೆಲ್ಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಈಚ್ ಗಾನ್ ಅಪ್ ಬೈ 12.5% ಅಂತ ಹೇಳಿದ್ದಾರೆ ಆದ್ರೆ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಿದೆ ಅಂತ ಈ 2005 ಅಲ್ಲಿ ಕೊಟ್ಟಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ 2004 ಸಹಾಯದಿಂದ ತಗೋಣ ಹಾಗಾದ್ರೆ ನಾವು ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓಕೆನಾ ಆನ್ ಪ್ರೈಮ್ ಸಾರಿ ವಾಟ್ ಇಸ್ ದಟ್ ಫ್ಯಾಕ್ಟರಿ ಕಾಸ್ಟ್ ಯಾವಾಗ್ಲೂ ಅಷ್ಟೇ ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಎಷ್ಟಿತ್ತು ಮತ್ತೆ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತು ಇದ್ರ ಮೇಲೆ ಯಾವಾಗ್ಲೂ ಡಿಪೆಂಡ್ ಆಗುತ್ತೆ ಓಕೆನಾ ಈಗ 3,36,000 ರೂಪೀಸ್ ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆಗಿತ್ತು ಮತ್ತೆ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂದಿತ್ತು 14 ಲ್ಯಾಕ್ ರೂಪೀಸ್ ಬಂದಿತ್ತು ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಹೇಳಿ 24% ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಈ ವರ್ಷ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದ್ಯಪ್ಪ 16,600 ಇದೆ ಕರೆಕ್ಟಾ ಹಾಗಾದ್ರೆ 16,600 ಇಂಟು 24% ಎಷ್ಟು ಬರುತ್ತೆ 3,984 ಕರೆಕ್ಟಾ ಇದು ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಸೆಲ್ಲಿಂಗ್ ಅಂಡ್ ರಿಸೀವ್ ಗಾನ್ ಅಪ್ ಓಕೆನಾ ಪ್ಲಸ್ ಏ ಮಾಡಬೇಕು ಎಷ್ಟು ಪರ್ಸೆಂಟ್ ಅಂತೆ ಇನ್ಕ್ರೀಸ್ ಬೈ 12.5% 4,482 ರೂಪೀಸ್ ಬರ್ತಾ ಇದೆ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ
22,082 ರೂಪಾಯಿ ಬರ್ತಾ ಇದೆ. ಇದನ್ನ ಏನಂತ ಕರೆಯೋಣ, ಕಾಸ್ಟ್ ಆಫ್ ಪ್ರೊಡಕ್ಷನ್. ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆನಾ, ಸೇಮ್ ಅದೇ ತರ ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಏನ್ ಆಡ್ ಮಾಡ್ಬೇಕಪ್ಪ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡೋದು. ಇದನ್ನ ಇಂಡಿವಿಜುವಲ್ ಆಗಿ ಮಾಡೋಣ. ಸೆಲ್ಲಿಂಗ್ ಓವರ್ ಹೆಡ್ಸ್, ಅವನೇನ್ ಹೇಳ್ತಿದ್ದಾನೆ, ಸೆಲ್ಲಿಂಗ್ ಓವರ್ ಹೆಡ್ ಮತ್ತೆ ಅಡ್ಮಿನ್ ಎರಡೂ ಕೂಡ 12.5% ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಹೋದ ವರ್ಷದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಗೊತ್ತು ನಮ್ಗೆ, ಗೊತ್ತಿದೆ ಇಲ್ಲ, ಆದ್ರೆ ಈ ವರ್ಷದ ಗೊತ್ತಿಲ್ಲ 2005. ಅದಕ್ಕೆ ಇದು ಕೂಡ ಅಷ್ಟೇ ನೋಡಿ, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಇವೆಲ್ಲ ಕೂಡ ಫ್ಯಾಕ್ಟರಿ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಫ್ಯಾಕ್ಟರಿ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಓವರ್ ಹೆಡ್ ಟು ಫ್ಯಾಕ್ಟರಿ ಕಾಸ್ಟ್, ಓಕೆನಾ, ಎಷ್ಟಿದೆಯಪ್ಪ ಸೆಲ್ಲಿಂಗ್ 2,24,000 ಇದೆ, ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ 14 ಲ್ಯಾಕ್ಸ್ ಇದೆ, 16%, ಕರೆಕ್ಟಾ? ಅಲ್ಲಿಗೆ ಈ ವರ್ಷ ನಮಗೆ ಎಷ್ಟಪ್ಪ ಫ್ಯಾಕ್ಟರಿ ಕಾಸ್ಟ್ ಆಗಿರೋದು, 16,600 ರೂಪಾಯಿ ಆಗಿದೆ. ಅದರ ಮೇಲೆ 16% ಎಷ್ಟು ಬರುತ್ತೆ ಹೇಳಿ, 3,373. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ತಿದ್ದಾನೆ, 12.5% ಜಾಸ್ತಿ ಅಂತ ಹೇಳ್ತಾರೆ, ಕರೆಕ್ಟಾ? 2,656. ಓಕೆ, ಈಗ 2,656 ಮೇಲೆ 12.5% ಎಷ್ಟು ಬರುತ್ತೋ ಹೇಳಿ, 332. ಅಲ್ಲಿಗೆ 8, 9, 9, ಹೌದಾ, ಇದು 8 ಇದು 8, 9, 2, ಇದನ್ನ ಟೋಟಲ್ ಮಾಡ್ಬಿಡಿ, ಓಕೆನಾ. ಇನ್ನೊಂದಿದೆ ಏನದು, ಡಿಸ್ಟ್ರಿಬ್ಯೂಷನ್ ಓವರ್, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನಂತ ಹೇಳ್ತಾನಪ್ಪ, ಅದಕ್ಕೆ ಸಪರೇಟ್ ಆಗಿ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಏನಂತ ಹೇಳ್ತಾರೆ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಗಾನ್ ಡೌನ್ ಬೈ 10%, ಕರೆಕ್ಟಾ? ಸಿ ಇದನ್ನು ಅಷ್ಟೇ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಟ್ಟು ಎಷ್ಟಿದ್ಯಪ್ಪ ಅಂದ್ರೆ, ಪರ್ಸೆಂಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಟು ಫ್ಯಾಕ್ಟರಿ ಕಾಸ್ಟ್, ಏನಿದು ಫ್ಯಾಕ್ಟರಿ ಕಾಸ್ಟ್, 1,40,000 ಇದೆ, ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ 14 ಲ್ಯಾಕ್ಸ್ ಇದೆ, ಇಂಟು 100% ಅಂದ್ರೆ 10% ಬರುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ಈ ವರ್ಷ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆಯಪ್ಪ, 16,600 ರೂಪಾಯಿ ಇದೆ, ಇದ್ರ ಮೇಲೆ 10% 1,660 ರೂಪಾಯಿ, ಇದರಲ್ಲಿ 10% ಏನಾಗಿದೆ ಅಂತೆ, ಕಡಿಮೆ ಆಗಿದೆ ಅಂತೆ, ಅಂದ್ರೆ ಮೈನಸ್ ಮಾಡಬೇಕು, ಅಂದ್ರೆ 166, ಕರೆಕ್ಟಾ? ಮಾಡಿದ್ರೆ 1,494, ಕರೆಕ್ಟಾ? ಇಷ್ಟು ಟೋಟಲ್ ಮಾಡಿ ಟೋಟಲ್ ಸೇಲ್ಸ್ ಬರುತ್ತೆ, ಸಾರಿ ಟೋಟಲ್ ಕಾಸ್ಟ್, ಟೋಟಲ್ ಕಾಸ್ಟ್ 10, 14, 16, 18, 24. ಈಗ ಲಾಸ್ಟ್ ಅಲ್ಲಿ ಏನಪ್ಪ ಮಾಡಬೇಕು, ಆಡ್ ಮಾಡಬೇಕು ಪ್ರಾಫಿಟ್ ಆಡ್ ಮಾಡಬೇಕು, ಕರೆಕ್ಟಾ? ನೋಡಿ, ಹೋದ ವರ್ಷ ನಮಗೆ ಪ್ರಾಫಿಟ್ ಎಷ್ಟಪ್ಪ ಬಂದಿತ್ತು, ಇದು ಕಾಸ್ಟ್ ಎಷ್ಟಿತ್ತಪ್ಪ 21 ಲ್ಯಾಕ್, ಕರೆಕ್ಟಾ? ಇದೊಂದು ಪರ್ಸೆಂಟೇಜ್ ಮಾಡೋದು 20% ಬರುತ್ತೆ ನೋಡಿ, ಅಂದ್ರೆ ಹೋದ ವರ್ಷ ಟೋಟಲ್ ಕಾಸ್ಟ್ ಮೇಲೆ ಪ್ರಾಫಿಟ್ 20% ಬಂದಿದೆ, ಈ ವರ್ಷ ಟೋಟಲ್ ಕಾಸ್ಟ್ ಎಷ್ಟಿದೆಯಪ್ಪ 25,564 ಇದೆ. ಸೊ 25,564 ಮೇಲೆ 20% ಎಷ್ಟು ಬರುತ್ತೋ ಹೇಳಿ, 5,112. ಏನ್ರಿ ಧೈರ್ಯವಾಗಿ ಏನ್ರಿ, ಇರ್ಲಿ ಬಿಡ. ಸೊ ಅಲ್ಲಿಗೆ 30,676 ಏನ್ ಬಂತು ಸೇಲ್ಸ್, ಇಷ್ಟು ಮಾಡಿದ್ರೆ ನೋಡಿದ್ರಪ್ಪ 14-15 ಮಾರ್ಕ್ಸ್ ಬರುತ್ತೆ.
ನೋಡಿ ನಿಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದರಲ್ಲಿ ಏನು ಮಾಡಬೇಕು ತಿಳಿಸ್ಕೊಡಿ ಎಲ್ಲ ಫಸ್ಟ್ ನಮಗೆ ಇದನ್ನ ಮಾಡೋದಿಕ್ಕೆ ನಾನು ಹೇಳಿದೆ 2ರಿಂದ 3 ನಿಮಿಷ ಆಗುತ್ತೆ ಅಷ್ಟೇ ಬಟ್ ಇದನ್ನ ಮಾಡಬೇಕಾದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಮಾತ್ರನೇ ಕೊಟ್ಟಿರೋದು ಬೇರೆ ಏನು ಇನ್ಫರ್ಮೇಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲದೆ ಇದ್ದಾಗ ಯಾವಾಗಲೂ ಅಷ್ಟೇ ಫ್ಯಾಕ್ಟರಿ ಓವರ್ ಟು ಡೈರೆಕ್ಟ್ ವೇಜಸ್ ಮೇಲೆ ಪರ್ಸೆಂಟೇಜ್ ಮೇಲೆ ಎಷ್ಟು ಬದಲುತ್ತೋ ಈ ವರ್ಷ ಡೈರೆಕ್ಟ್ ವೇಜಸ್ ಮೇಲೆ ಅಷ್ಟೇ ಮಾಡಿದ್ವಿ ಹೋದ ವರ್ಷ ಪರ್ಸೆಂಟೇಜ್ 60 ಬಂದಿತ್ತು ಈ ವರ್ಷ ಡೈರೆಕ್ಟ್ ವೇಜಸ್ ಮೇಲೆ 5000 ಮೇಲೆ 60% ಆಗಿದೆ ಅವನು ಏನು ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ವರ್ಷ ಡೈರೆಕ್ಟ್ ವೇಜಸ್ 20% ಜಾಸ್ತಿ ಆಗಿದೆ ಅಂತ ಹೇಳಿದಾನೆ 3600 ರೂಪಾಯಿ ಜಾಸ್ತಿ ಆಗಿದೆ ಅರ್ಥ ಆಯ್ತಾ ಅದೇ ತರ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಬಗ್ಗೆ ಏನು ಕೊಟ್ಟಿಲ್ಲ 2005 ನಲ್ಲಿ ನಾವೇನ್ ಮಾಡ್ತೀವಿ ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ 3,36,000 ಫ್ಯಾಕ್ಟರಿ ಕಾಸ್ಟ್ ಮೇಲೆ ಪರ್ಸೆಂಟೇಜ್ ಎಷ್ಟು ಬಂದಿದೆ 24% ಬಂದಿದೆ ಈ ವರ್ಷ ಫ್ಯಾಕ್ಟರಿ ಓವರ್ಹೆಡ್ ಕಾಸ್ಟ್ ಮೇಲೆ 24% 3,984 ಬಂದಿದೆ 12.5% ಅಷ್ಟು ಜಾಸ್ತಿ ಆಗಿದೆ ಅಂತ ಇಷ್ಟು ಜಾಸ್ತಿ ಆಗಿದೆ ಇಷ್ಟು ಫ್ಯಾಕ್ಟರಿ ಓವರ್ಹೆಡ್ ಬಂತು ಯಾವುದು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಬಂತು ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸೆಲ್ಲಿಂಗ್ 12% ಜಾಸ್ತಿ ಆಗಿದೆ ಅಂತ ಡಿಸ್ಟ್ರಿಬ್ಯೂಷನ್ 10% ಕಡಿಮೆ ಆಗಿದೆ ಬಟ್ ಸೆಲ್ಲಿಂಗ್ ಎಕ್ಸ್‌ಪೆನ್ಸಸ್ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ ಸೆಲ್ಲಿಂಗ್ ಎಕ್ಸ್‌ಪೆನ್ಸಸ್ ಕೂಡ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡ್ತೀವಿ ಸೋ ಸೆಲ್ಲಿಂಗ್ ಎಕ್ಸ್‌ಪೆನ್ಸಸ್ ಫ್ಯಾಕ್ಟರಿ ಕಾಸ್ಟ್ ಮೇಲೆ 16% ಬಂತು ಸೋ ಅದಕ್ಕೋಸ್ಕರ ಫ್ಯಾಕ್ಟರಿ ಕಾಸ್ಟ್ ಮೇಲೆ 16% 12% ಜಾಸ್ತಿ ಆಗಿದೆ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಫ್ಯಾಕ್ಟರಿ ಕಾಸ್ಟ್ ಮೇಲೆ 10% ಆಗಿದೆ ಮತ್ತೆ 10% ಕಡಿಮೆ ಆಗಿದೆ ಈ ತರ ಮಾಡಿ ಅರ್ಥ ಆಯ್ತಾ ಎಲ್ಲ ಇದರಲ್ಲೇ ತೋರಿಸಿರೋದ್ರಿಂದ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಕ್ಯಾಲ್ಕುಲೇಷನ್ಸ್ ಓಕೆನಾ ಬರ್ಬೋದು